ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೇನೆ. ಇಂದು ಅಕ್ಟೋಬರ್ ತಿಂಗಳು ಮೊದಲನೆಯ ದಿನದಲ್ಲಿ ದೇವರು ನಮ್ಮೆಲ್ಲರನ್ನು ಕಾರಿಡುವುದಕ್ಕೆ ಕೊಟ್ಟ ದೊಡ್ಡ ಒಂದು ಪ್ರೀತಿ ಕರುಣೆಗಳಿಗಾಗಿ ದೇವರಿಗೆ ನಾವು ಸ್ತೋತ್ರ ಮಾಡುತ್ತಾ ಈ ದಿನವನ್ನು ಹಾಲೆಲುಯ್ಯ ಈ ತಿಂಗಳನ್ನು ನಾವು ಪ್ರವೇಶ ಮಾಡೋಣ. ದೇವರು ನಮ್ಮನ್ನು ಹಾಲೆಲುಯ್ಯ 9 ತಿಂಗಳು ಸಾಕಿ ಸಲಹಿ ಹೊತ್ತು ನಮ್ಮನ್ನು ಕಾಪಾಡಿ ನಮ್ಮ ಜೊತೆಗೆ ಮಾತನಾಡಿಸಿ ನಮ್ಮನ್ನು ಬಲಪಡಿಸಿ ನಮ್ಮನ್ನು ದಾಟಿಸಿ ಬಂದ ಆ ದೇವರಿಗೆ ಕೃತಜ್ಞತೆ ಹೇಳುತ್ತಾ ಈ ಹೊಸ ತಿಂಗಳಲ್ಲಿ ನಾವು ಪ್ರವೇಶ ಮಾಡೋಣ. ಈ ತಿಂಗಳಿನ ವಾಗ್ದಾನದ ವಾಕ್ಯವನ್ನು ನಾವು ಓದಿಕೊಳ್ಳೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12 ಅಧ್ಯಾಯ 9 ವಾಕ್ಯ, 2 Corinthians 12:9. ಅದಕ್ಕೆ ಆತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಆಮೇನ್. ನೋಡಿ, ಇಲ್ಲಿ ಪೌಲನ ಒಂದು ವಿಷಯ ಅರಿಕೆ ಮಾತು ನಾವು ನೋಡುತ್ತಾ ಇದ್ದೇವೆ. ಪೌಲನು ತನಗೆ ದೇವರು ಹೇಳಿದ ಮಾತನ್ನು ಅಥವಾ ಅವನು ಕೇಳಿದ ಪ್ರಾರ್ಥನೆಗೆ ದೇವರು ಕೊಟ್ಟ ಉತ್ತರವನ್ನು ನಮಗೆ ನಾವು ಇಲ್ಲಿ ಓದಿ ನೋಡುತ್ತಾ ಇದ್ದೇವೆ. ಅದಕ್ಕಾತನು, ಹಾಲೆಲುಯ್ಯ, ಅದಕ್ಕೆ ದೇವರು ನನ್ನ ಕೃಪೆಯೇ ನಿನಗೆ ಸಾಕು ಎಂಬುದಾಗಿ ಉತ್ತರ ಕೊಟ್ಟರಂತೆ. ನಾವು ಕೂಡ ಹಲವಾರು ಕಾರ್ಯಗಳಿಗೆ ಪ್ರಾರ್ಥನೆ ಮಾಡುತ್ತಾ ಇರಬಹುದು, ಆದರೆ ದೇವರ ಉತ್ತರ ನಮಗೆ ವ್ಯತ್ಯಾಸವಾಗಿ ಬರಬಹುದು. ತನ್ನ ಶರೀರದಲ್ಲಿ ಶೂಲವಾಗಿ ನಾಟಲ್ಪಟ್ಟ ಒಂದು ಕಷ್ಟ ಅಥವಾ ಒಂದು ಹೋರಾಟ, ಅದನ್ನು ಕುರಿತು, ಒಂದು ಬಲಹೀನತೆಯನ್ನು ಕುರಿತು ದೇವರೇ ಇದು ನನ್ನನ್ನು ಚುಚ್ಚುತ್ತಾ ಇದೆ, ಇದನ್ನು ತೆಗೆದುಹಾಕಬೇಕೆಂಬುದಾಗಿ ಹಲವಾರು ಸಾರಿ ಪೌಲನು ದೇವರನ್ನು ನೋಡಿ ಪ್ರಾರ್ಥನೆ ಮಾಡುತ್ತಾ ಇದ್ದಾಗ ಪೌಲನಿಗೆ ದೇವರು ಉತ್ತರ ಕೊಟ್ಟು ಹೇಳಿದ ಮಾತನ್ನೇ ಇವತ್ತು ನಾವು ವಾಗ್ದಾನವಾಗಿ ಓದಿದ್ದೇವೆ. ದೇವರು ಹೇಳಿದರು, ನನ್ನ ಕೃಪೆ ನಿನಗೆ ಸಾಕು. ಆ ಶೂಲವನ್ನು ತೆಗೆದುಹಾಕಲಿಲ್ಲ, ಆ ಕಷ್ಟವನ್ನು ತೆಗೆದುಹಾಕಲಿಲ್ಲ, ಆ ಕಷ್ಟ ನೀಗಲಿಲ್ಲ. ಇವತ್ತು ಕೂಡ ನೀವು ಪ್ರಾರ್ಥನೆ ಮಾಡುತ್ತಾ ಇದ್ದೀರಾ? ಆರ್ ಯು ಪ್ರೇಯಿಂಗ್ ಟು ಗಾಡ್ ಆ್ಯಂಡ್ ಆಸ್ಕಿಂಗ್ ಹಿಮ್ ಸಮ್ಥಿಂಗ್, ಲಾರ್ಡ್ ಚೇಂಜ್ ದಿಸ್ ಪ್ರಾಬ್ಲಮ್, ರಿಮೂವ್ ದಿಸ್ ಪ್ರಾಬ್ಲಮ್, ಈ ಪದವಿ, ಈ ಕಷ್ಟ ನೀಗಲಿ, ಈ ಪ್ರಾಬ್ಲಮ್ ನೀಗಲಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುತ್ತಾ ಇದ್ದೀರಾ? ಆದರೆ ಆ ಉತ್ತರ ಬರುತ್ತಾ ಇಲ್ವಾ? ಸಮಾಧಾನ ಬರುತ್ತಾ ಇಲ್ಲವಾ? ಬಿಡುಗಡೆ ಬರುತ್ತಾ ಇಲ್ಲವಾ? ದೇವರು ನಿಮ್ಮನ್ನು ನೋಡಿ ಹೇಳುವ ಕಾರ್ಯ ಏನು? ನನ್ನ ಕೃಪೆ ನಿನಗೆ ಸಾಕು. ನನ್ನ ಕೃಪೆ ಅನ್ನುವಾಗ ಅದು ಯೇಸು ಸ್ವಾಮಿಯೇ ನಿಮಗೆ ಸಾಕು. ದೇವರು ಹೇಳುತ್ತಾ ಇದ್ದಾರೆ, ನಾನು ನಿನಗೆ ಸಾಕು, ಐ ಆಮ್ ಸಫಿಷಿಯಂಟ್ ಫಾರ್ ಯು ಎಂಬುದಾಗಿ. ಹಾಲೆಲುಯ್ಯ, ದೇವರೇ ನಮಗೆ ಸಾಕಾಗಿದ್ದಾರೆ ಎಂಬುದಾಗಿ. ಅನೇಕ ಸಾರಿ ಬಿಡುಗಡೆಗಿಂತ ನಮ್ಮ ದೇವರು ದೊಡ್ಡವರಾಗಿದ್ದಾರೆ, ನಮ್ಮ ಪರಿಸ್ಥಿತಿಗಿಂತ ದೇವರು ದೊಡ್ಡವರಾಗಿದ್ದಾರೆ. ತಿಳ್ಕೊಳ್ಳಿರಿ, ಈ ತಿಂಗಳು ದೇವರ ಕೃಪೆ ನಿಮಗೆ ಸಾಕು, ದೇವರ ನಡೆಸುವಿಕೆ ನಿಮಗೆ ಸಾಕು, ಆ ದೇವರು ಸ್ವತಃ ನಿಮಗೆ ಸಾಕು ಎಂಬುದಾಗಿ. ಸಾಕು ಅಥವಾ ಸಫಿಷಿಯಂಟ್ ಎಂಬುದಾಗಿ ನೋಡುವಾಗ ಮೋರ್ ದನ್ ಇನ್ನಫ್ ಅಥವಾ ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿಯಾಗಿ ಅವರು ಇರುತ್ತಾರೆ. ಆಮೇನ್. ಎಲ್ಲರಿಗಿಂತ more than anybody, more than anything, all things, God is sufficient. ದೇವರು ನಮಗೆ ಸಾಕು. ದೇವರ ಸನ್ನಿಧಿ, ದೇವರ ಒಂದು ಮಾತುಗಳು, ದೇವರು ನಮ್ಮ ಜೊತೆಯಲ್ಲಿ ಇದ್ದರೆ ಸಾಕು. ಇಟ್ ಇಸ್ ಮೋರ್, ಫಾರ್ ಮೋರ್, ಅಬವ್, ಅಬಂಡೆಂಟ್ಲಿ, ಇಟ್ ಇಸ್ ಎನಫ್. ಹಾಲೆಲುಯ್ಯ, ಹಾಲೆಲುಯ್ಯ. ನಾವು ಕಷ್ಟದಲ್ಲಿ ಇರಬಹುದು, ದೇವರು ಇವತ್ತು ಆ ಕಷ್ಟವನ್ನು ಬಲ್ಲವರಾಗಿರುತ್ತಾರೆ. ಯೋ, ಪೌಲನಿಗೆ ಯಾಕೆ ಈ ಒಂದು ಶೂಲ ಕೊಡಲ್ಪಟ್ಟಿತ್ತು? ಅವನು ತನ್ನನ್ನು ಹೆಚ್ಚಿಸಬಾರದು ಎಂಬುದಾಗಿ. ಹಿ ಶುಡ್ ಬಿ ಹಂಬಲ್. ಅವನು ತಾಳ್ಮೆಯಿಂದ ಇರಬೇಕೆಂಬುದಾಗಿ ಅವನು ತಿಳುಕೊಂಡನು. ಪಾಲ್ ಕೇಮ್ ಟು ನೋ, ಹಿ ಅಂಡರ್ಸ್ಟುಡ್ ವೈ ದ್ಯಾಟ್ ಥಾನ್ ವಾಸ್ ಗಿವನ್. ಅದು ತನ್ನನ್ನು ಚುಚ್ಚುತ್ತಾ, ತನ್ನನ್ನು ತಾಳ್ಮೆಯಿಂದ ಇಡುತ್ತಾ ಇತ್ತು. ದೇವರ ಮುಂದೆ ತಾನು ದೊಡ್ಡ ಒಂದು ವ್ಯಕ್ತಿ, ಹೌದು, ಅವನು ದೊಡ್ಡ ಒಂದು ವಿದ್ಯೆ ಉಳ್ಳವನು, ಅವನು ದೊಡ್ಡ ಒಂದು ಅಪೋಸ್ತಲನು, ಆದರೆ ಆತನು ತಾನು, ಅವನಿಗೆಲ್ಲವೂ ಕೊಡಲ್ಪಟ್ಟರೂ ಕೂಡ ತಾನು ತನ್ನನ್ನು ಹೆಚ್ಚಿಸಬಾರದು ಎಂಬುದಾಗಿ. ದೇವರ ದೃಷ್ಟಿಯಲ್ಲಿ ಯಾವಾಗಲೂ ತಾಳ್ಮೆಯಿಂದ ಇರಬೇಕೆಂಬುದಾಗಿ
ದೇವರು ಅದನ್ನು ಅನುಮತಿಸಿದರು. ಇವತ್ತು ನೀನು ನಾನು ಹೆಮ್ಮೆಯಿಂದ ಬಾಳುವುದಾದರೆ ನಾವು ಕೆಳಗಡೆ ದೊಬ್ಬಳ್ಪಡುತ್ತೇವೆ. ನಾವು ದೊಬ್ಬಳ್ಪಡಬಾರದು, ನಮ್ಮಲ್ಲಿ ಹೆಮ್ಮೆ ಬರಬಾರದು ಎಂಬುದಾಗಿ ಒಂದೇ ಕಾರಣಕ್ಕೆ ದೇವರು ಕೆಲವೊಂದು ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಅನುಮತಿ ನೀಡಿದ್ದಾರಾ, ಅದು ನಮ್ಮ ಒಳ್ಳೆಯದಕ್ಕೆ ಆಗಿರುತ್ತದೆ. ಯಾಕಂದರೆ ಆ ಬಲಹೀನತೆಯಲ್ಲಿ, ಆ ಶೂಲದಲ್ಲಿ, ಆ ಒಂದು ಮುಳ್ಳಿನ ಸಮಯ, ಆ ಮುಳ್ಳಿನ ಭಾಗದಲ್ಲಿ ದೇವರ ಬಲ ಪೂರ್ಣ ಸಾಧಕವಾಗುತ್ತದೆ. ಹಿಸ್ ಹಲ್ಲೆಲೂಯ ಪವರ್, ಹಿಸ್ ಸ್ಟ್ರೆಂತ್ ವಿಲ್ ಬಿ ಪರ್ಫೆಕ್ಟ್ಲಿ ಹಲ್ಲೆಲೂಯ ಪ್ರೊವೈಡೆಡ್ ಇನ್ ದೋಸ್ ಏರಿಯಾ. ಆತನೇ ಎಲ್ಲವನ್ನು ನೋಡಿಕೊಳ್ಳುತ್ತಾರೆ, ಅವರೇ ಎಲ್ಲವನ್ನು ಮಾರ್ಗದರ್ಶನ ಮಾಡುತ್ತಾರೆ, ಅವರೇ ನಮಗಾಗಿ ಪ್ರಾರ್ಥನೆ ಮಾಡುತ್ತಾರೆ, ಅವರು ನಮಗಾಗಿ ವಾಗ್ವಾಜ್ಯ ಮಾಡುತ್ತಾರೆ, ಅವರು ನಮ್ಮನ್ನು ಸದಾ ಮಾರ್ಗದರ್ಶನ ಮಾಡಿ ನಮಗೆ ಸಹಾಯ ಮಾಡಿ ನಮ್ಮನ್ನು ಗೈಡ್ ಮಾಡಿ ನಮಗೆ ಹೆಲ್ಪ್ ಮಾಡುವ ದೇವರಾಗಿರುತ್ತಾರೆ. ಅವರ ಬಲ, ನನ್ನ ಬಲ, ನಿನ್ನ ಬಲಹೀನತೆ, ಹಲ್ಲೆಲೂಯ, ದೇವರ ಬಲ, ನನ್ನ ಬಲಹೀನತೆ. ಯೋಚನೆ ಮಾಡಿ ನೋಡ್ರಿ, ನಾನು ಬಲಹೀನನು, ದೇವರು ಬಲಶಾಲಿ. ನಾನು ಉಪದ್ರವದಲ್ಲಿ ಇರಬಹುದು, ನಾನು ಕಷ್ಟದಲ್ಲಿ ಇರಬಹುದು, ನಾನು ಬರಗಾಲದಲ್ಲಿ ಇರಬಹುದು, ನಾನು ವಸ್ತ್ರವಿಲ್ಲದೆ, ಅನ್ನವಿಲ್ಲದೆ, ಉಪವಾಸದಲ್ಲಿಯೂ ಯುದ್ಧದಲ್ಲಿಯೂ ನಾನು ನಿಂತುಕೊಂಡರೂ ನನ್ನ ದೇವರು ನನ್ನ ಸಂಗಡ ಇದ್ದುಕೊಂಡು ಅವರು ನನ್ನನ್ನು ರಕ್ಷಿಸುತ್ತಾರೆ, ನನ್ನನ್ನು ಸಹಿಸಿ ನನ್ನನ್ನು ನಡೆಸುತ್ತಾರೆ, ಅವರು ನನ್ನನ್ನು ಸಂರಕ್ಷಿಸುತ್ತಾರೆ. ಹಿ ವಿಲ್ ಕೀಪ್ ಮೀ ಫ್ರಮ್ ಎವ್ರಿ ಈವಿಲ್, ಹಿ ವಿಲ್ ಪ್ರಿಸರ್ವ್ ಮೀ. ಹಾಲೆಲೂಯ. ಪೌಲನು ಅದನ್ನೇ ಹೇಳುತ್ತಾ ಇದ್ದಾನೆ, ನಾನು ಏನು ಇಲ್ಲದವನಾಗಿದ್ದರೂ ಎಲ್ಲ ಇದ್ದವನಾಗಿ ಇದ್ದೇನೆ. ದೇವರು ನನ್ನನ್ನು ಆ ರೀತಿ ಇಟ್ಟಿದ್ದಾರೆ. ಯಾಕೆ? ದೇವರೇ ನನ್ನ ಸಂಗಡ ಇದ್ದಾರೆ. ದೇವರು ನಿಮ್ಮ ಸಂಗಡ ಇರುವಾಗ ನೀವು ಏನೂ ಅಲ್ಲದವರು ಅಲ್ಲ. ಏನೂ ಇಲ್ಲದೇ ಇದ್ದರೂ ದೇವರು ನಿಮ್ಮ ಸಂಗಡ ಇರುವಾಗ ಎಲ್ಲ ಇರುವವರಾಗಿಯೇ ಇರುತ್ತೀರಿ. ಹಾಲೆಲೂಯ. ಬಿಕಾಸ್ ಹೀ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಹಾಲೆಲೂಯ. ಹೀ ವಿಲ್ ಕೀಪ್ ಯು. ಹಾಲೆಲೂಯ. ಹೀ ವಿಲ್ ನೆವರ್ ಲೀವ್ ಯು. ಹೀ ವಿಲ್ ನೆವರ್ ಫಾರ್ ಸೇಕ್ ಯು. ಆಮೇನ್. ಅವರು ನಿಮ್ಮನ್ನು ಬಿಟ್ಟು ಕೊಡುವುದಿಲ್ಲ. ಆದ ಕಾರಣ ಹೇಳುತ್ತಾ ಇದ್ದಾರೆ, ನಾನು ನಿನ್ನ ಸಂಗಡ ಇರುವೆನು, ನಿನ್ನ ಬಲಹೀನತೆಯಲ್ಲಿ ನಾನು ಇರುವೆನು ಎಂಬುದಾಗಿ, ಬಲವಾಗಿ ಇರುವೆನು. ಆದ ಕಾರಣನೇ ಪೌಲನು ಧೈರ್ಯವಾಗಿ ಘೋಷಿಸಿ ಹೇಳಿದ ಕಾರ್ಯವನ್ನು ನಾವು ಧೈರ್ಯವಾಗಿ ಹಿಡಿದುಕೊಳ್ಳೋಣವ, ನಾವು ಅರಿಕೆ ಮಾಡೋಣವ. ಈ ಇಡೀ ತಿಂಗಳು ದೇವರು ಕೃಪೆ ನನಗೆ ಸಾಕು, ದೇವರು ನನಗೆ ಸಾಕು, ಆತನು ನನಗೆ ಒದಗಿಸುತ್ತಾನೆ, ಅವರು ನನ್ನನ್ನು ನೋಡಿಕೊಳ್ಳುತ್ತಾರೆ, ಅವರೇ ನನ್ನ ಸಂಗಡ ಇದ್ದುಕೊಂಡು ನನಗೆ ಎಲ್ಲವಾಗಿ ಇರುತ್ತಾರೆ. ಹಲ್ಲೆಲೂಯ. ಯಾವುದಕ್ಕೂ ಚಿಂತೆ ಮಾಡಬೇಡ್ರಿ, ನೀವು ಕುಂದಿ ಹೋಗಬೇಡ್ರಿ, ಈ ತಿಂಗಳಲ್ಲಿ ನಾನು ಏನು ಮಾಡಲಿ ಎಂಬುದಾಗಿ ಯೋಚನೆ ಮಾಡಬೇಡ್ರಿ. ದೇವರ ಕೃಪೆ ನಿಮಗೆ ಹಲ್ಲೆಲೂಯ ಸಾಕು. ಹಲ್ಲೆಲೂಯ. ನಿಮ್ಮ ಬಲಹೀನತೆಯಲ್ಲಿಯೇ ಆತನ ಬಲ ಸಾಧಕವಾಗುವುದು ಮಾತ್ರವಲ್ಲದೆ, ಪೌಲನು ಹೇಳಿದ ಹಾಗೆ ನಾನು ದೇವರನ್ನು ಕುರಿತು ನನ್ನ ಬಲಹೀನತೆಗಳಲ್ಲಿಯೇ ನಾನು ಇನ್ ಮೈ ವೀಕ್ನೆಸ್ಸಸ್ ಐ ಆಮ್ ಗೋಯಿಂಗ್ ಟು ಹಲ್ಲೆಲೂಯ ಬೋಸ್ಟ್. ಹಲ್ಲೆಲೂಯ. ಯಾಕಂದರೆ ಬಲಹೀನತೆ ಇರುವುದು ನನಗೆ ಒಳ್ಳೆಯದಾಗ್ಬಿಟ್ಟಿದೆ. ಅದು ನನಗೆ ಇರುವುದರಿಂದಾನೇ ದೇವರು ನನ್ನ ಸಂಗಡ ಇದ್ದಾರೆ ಎಂಬುದು ಖಚಿತವಾಗುತ್ತಾ ಇದೆ. ವೆನ್ ಐ ಹ್ಯಾವ್ ಅ ನೀಡ್, ವೆನ್ ಐ ವಾಂಟ್ ಸಮಥಿಂಗ್, ವೆನ್ ಗಾಡ್ ಪ್ರೊವೈಡ್ಸ್ ಮೀ, ದೆನ್ ಐ ಅಂಡರ್ಸ್ಟ್ಯಾಂಡ್ ದಟ್ ಗಾಡ್ ಇಸ್ ವಿತ್ ಮೀ. ಹಲ್ಲೆಲೂಯ. ಇನ್ ಮೈ ನೀಡ್, ಇನ್ ಮೈ ಲ್ಯಾಕ್, ಇನ್ ಮೈ ಮೋಸ್ಟ್ difficult times, when God proves he is with me, then that is more than enough. Hallelujah. Hallelujah. ನನ್ನ ಕುಂದು ಕೊರತೆಗಳನ್ನು ದೇವರು ಒದಗಿಸುವಾಗ ನಾನು ತಿಳುಕೊಳ್ಳುತ್ತಾ ಇದ್ದೇನೆ, ನಾನು ಹೆಚ್ಚಳ ಪಡುತ್ತಾ ಇದ್ದೇನೆ, ದೇವರು ನನ್ನ ಸಂಗಡ ಇದ್ದಾರೆ. ಅಲ್ಲಿಯ ದೇವರು ನನ್ನ ಸಂಗಡ ಇರುವಾಗ ನನ್ನನ್ನು ಎದುರಿಸುವವರು ಯಾರು? ಹಾಲೆಲೂಯ. ಉಪದ್ರವನ, ಬರಗಾಲನ, ಹಸಿವ, ಖಡ್ಗಾನ, ದೂತರ, ಪ್ರೆಸೆಂಟ್ ಟೈಮ್ಸಾ, ಪಾಸ್ಟ್ ಫ್ಯೂಚರ್ ಟೈಮ್ಸ್, ವಾಟ್ ಕ್ಯಾನ್ ಹಾಲೆಲೂಯ, ವಾಟ್ ಕ್ಯಾನ್ ಸಪರೇಟ್ ಮೀ, ವಾಟ್ ಕ್ಯಾನ್ ಡಿಸ್ಟ್ರಾಯ್ ಮೀ? ಹಾಲೆಲೂಯ. ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಹೇಳ್ರಿ ಈ ವಾಗ್ದಾನಕ್ಕಾಗಿ. ಓ ನನ್ನ ಮಗನೇ, ನನ್ನ ಮಗಳೇ, ದೇವರು ನಿನಗೆ ಕೊಡುವ ಉತ್ತರವೇನು? ಉತ್ತರಕ್ಕಾಗಿ ಕಾಯುತ್ತಾ ಇದ್ದೆ. 9 ತಿಂಗಳು ಪ್ರಾರ್ಥನೆ ಮಾಡಿ ಉತ್ತರ ಬಾರದ ಆ ಒಂದು ಪ್ರಶ್ನೆಗೆ ದೇವರು ನಿನಗೆ ಉತ್ತರ ಕೊಡುವುದೇನು? ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿಯೇ ನನ್ನ ಬಲ ಪೂರ್ಣ ಸಾಧಕವಾಗುತ್ತದೆ. ಹಾಲೆಲೂಯ. ಯೇಸಪ್ಪ, ಈ ವಾಕ್ಯಕ್ಕಾಗಿ, ಈ ಮಾತುಗಾಗಿ ಸ್ತೋತ್ರ. ಪೌಲನನ್ನು ಬಲಪಡಿಸಿ, ಧೈರ್ಯಪಡಿಸಿ, ಅವನನ್ನು ಬದುಕಿಸಿ,
ಅವನ ಮುಖಾಂತರ ಮಾಡಬೇಕಾದ ಕಾರ್ಯವನ್ನು ಮಾಡಿ ಮುಗಿಸಿದ, ಜಗತ್ತನ್ನು ಅಳ್ಳಾಡಿಸಿದ ದೇವರೇ, ನೀನು ನಮ್ಮನ್ನು ಕೂಡ ಬಲಪಡಿಸುವಿ, ನಮ್ಮನ್ನು ಕೂಡ ಓ ಕೃಪೆಯಿಂದ ತುಂಬುವಿ, ಅಭಿಷೇಕದಿಂದ ತುಂಬುವಿ, ಲೋಕವನ್ನು ಅಳ್ಳಾಡಿಸುವ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಅಂತಹ ಶಕ್ತಿ ಬಲದಿಂದ ತುಂಬಿಸಿ, ಬಲಹೀನನಾಗಿದ್ದರೂ ಬಲಶಾಲಿಯಾಗಿ ನೀನು ನನ್ನನ್ನು ಮಾಡುವಿ ಸ್ವಾಮಿ. ನಿನ್ನಲ್ಲಿಯೇ ಇದ್ದುಕೊಂಡು ನಾನು ಅನೇಕ ಕಾರ್ಯಗಳನ್ನು ಮಾಡಲು ಶಕ್ತನಾದೇನು. ಹಾಲೆಲೂಯಾ. ಯು ವಿಲ್ ಡೆಲಿವರ್ ಮೀ ಲಾರ್ಡ್, ಯು ವಿಲ್ ಪ್ರೊವೈಡ್ ಮೀ ಲಾರ್ಡ್ ಎಂಬುದಾಗಿ ನಾವು ಅರಿಕೆ ಮಾಡುತ್ತೇವೆ. ಈ ವಾಗ್ದಾನಕ್ಕಾಗಿ ಸ್ತೋತ್ರ ಮಾಡುತ್ತೇವೆ, ಈ ತಿಂಗಳಿಗಾಗಿ ಸ್ತೋತ್ರ ಮಾಡುತ್ತೇವೆ. ಅಪ್ಪ, ಈ ವಾಗ್ದಾನವನ್ನು ಆಲಿಸಿ ಕೇಳುತ್ತಾ ಇರುವವರು, ಕಣ್ಣೀರಿನಿಂದ ಕೇಳುತ್ತಾ ಇರುವ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಶಕ್ತಿ, ನಿನ್ನ ಬಲ, ನಿನ್ನ ಕೃಪೆ ಇಳಿದು ಬರಲಿ ಅಪ್ಪ, ನಿನ್ನ ಕೈ ಇಳಿದು ಬರಲಿ ಸ್ವಾಮಿ. ಉಜ್ಜೀವಿಸು, ಬಲಪಡಿಸು ಈ ತಿಂಗಳನ್ನು ಧೈರ್ಯದಿಂದಲೂ ಸಂತೋಷದಿಂದಲೂ ಓ ಪ್ರವೇಶ ಮಾಡುವುದಕ್ಕೆ ಪ್ರತಿಯೊಬ್ಬರಿಗೆ ನೀನು ಕೊಡುವ ಕೃಪೆಗಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಗ್ರೇಸ್, ಫಾರ್ ಯುವರ್ ಮರ್ಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, 10ನೇ ತಿಂಗಳಲ್ಲಿ ಕಾಲಿಡಲು ಮಾಡಿದ ದೇವರು ಇಡೀ ತಿಂಗಳು ನಿಮ್ಮ ಸಂಗಡ ಇದ್ದುಕೊಂಡು ಅವರು ನಿಮ್ಮನ್ನು ಬಲಪಡಿಸುತ್ತಾರೆ, ಪರ್ಫೆಕ್ಟಾಗಿ ನಿಮ್ಮನ್ನು ನಡೆಸುತ್ತಾರೆ. ಅದನ್ನು ನಿಮ್ಮ ಕಣ್ಣುಗಳಿಂದ ನೀವು ನೋಡುವಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.